ಒಬ್ಬ ಗೋಮಾತೆ ಮಗನಾಗಿ ರಾಜ್ಯದ ಗೋಮಾತೆ ಮಗನಾಗಿ ನಾನು ನಿಮಗೆ ಕೊಡ್ತರೋ ಶಾಪ ಇದು ಗೋರಕ್ಷಣೆ ಹೆಸರಿನಲ್ಲಿ ಕನಕಪುರ ತಾಲೂಕಿನ ಸಾತನೂರು ಬಳಿ ಮುಸ್ಲಿಂ ವ್ಯಕ್ತಿಯೊಬ್ಬನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಈ ಕೊಲೆಯ ಪ್ರಮುಖ ಆರೋಪಿ ಪುನೀತ್ ಕೆರೆಹಳ್ಳಿ ಮಾರ್ಚ್ 31ರ ಶುಕ್ರವಾರ ಮಧ್ಯರಾತ್ರಿ ರಾಮನಗರ ಜಿಲ್ಲೆಯ ಸಾತನೂರಿನಲ್ಲಿ ಜಾನುವಾರು ಸಾಗಣೆ ವಾಹನವನ್ನ ಅಡ್ಡಗಟ್ಟಿ ದಾಂಧಲೆ ಸೃಷ್ಟಿಸಿದ್ದ ಕೆರೆಹಳ್ಳಿ ಮತ್ತವನ ತಂಡ ತಮ್ಮ ಈ ಘನ ಸಾಧನೆಯ ಬಗ್ಗೆ ಅವರದೇ ಫೇಸ್‌ಬುಕ್ ಪೇಜ್‌ನಲ್ಲಿ ವಿಡಿಯೋ ಹಂಚಿಕೊಂಡಿದ್ದರು ಅದೇ ಸ್ಥಳದಲ್ಲಿ ಆ ವಾಹನದ ಡ್ರೈವರ್ ಇದ್ರಿಸ್ ಪಾಷಾ ಶವವಾಗಿ ಪತ್ತೆಯಾಗಿದ್ದಾರೆ ಮೃತನ ಕುಟುಂಬದವರು ಪುನೀತ್ ಕೆರೆಹಳ್ಳಿ ಮತ್ತವನ ಗುಂಪು ಇದ್ರಿಸ್ ಪಾಷಾರಿಗೆ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿದೆ ಎಂದು ದೂರು ದಾಖಲಿಸಿದ್ದಾರೆ ಅಷ್ಟಕ್ಕೂ ಕೊಲೆ ಆರೋಪಿ ಈ ಪುನೀತ್ ಕೆರೆಹಳ್ಳಿ ಯಾರು ಇವನಿಗೂ ಈ ಹತ್ಯೆಗೂ ಇರೋ ಸಂಬಂಧವೇನು ಅನ್ನೋ ವಿವರಗಳನ್ನು ನೋಡೋಣ ಬನ್ನಿ ದೇಶಭಕ್ತ ಹಿಂದುತ್ವವಾದಿ ಅಂತ ಹೇಳಿಕೊಳ್ಳೋ ಈ ಆಸಾಮಿ ಮೂಲತಃ ಹಾಸನ ಜಿಲ್ಲೆಯ ಆಲೂರು ಹತ್ತಿರದ ಕೆರೆಹಳ್ಳಿಯವನು ನಾನು ಗೋಮಾತೆಯ ಮಗ ಅಂತ ಈಗ ಹೇಳ್ಕೊಳ್ತಿರೋ ಇದೇ ಪುನೀತ್ ಕೆರೆಹಳ್ಳಿ 2013ರಲ್ಲಿ ಪ್ರಕರಣವೊಂದರಲ್ಲಿ ಸಿಕ್ಕಿಬಿದ್ದಿದ್ದ ಅದು ಎಂಥ ಪ್ರಕರಣದಲ್ಲಿ ಗೊತ್ತಾ ವೇಶ್ಯಾವಾಟಿಕೆ ಪ್ರಕರಣದಲ್ಲಿ ಈ ಕೇಸಿನಲ್ಲಿ ಈತ ಆರೋಪಿ ನಂಬರ್ 3 ಆ ಎಫ್ಐಆರ್ ಪ್ರಕಾರ ಈತ ವೇಶ್ಯಾವಾಟಿಕೆ ದಂಧೆಯಲ್ಲಿ ಪಿಂಪ್ ಕೆಲಸ ಮಾಡುತ್ತಿದ್ದ ಅಷ್ಟು ಮಾತ್ರವಲ್ಲ ಈತನ ವೇಶ್ಯಾವಾಟಿಕೆ ದಂಧೆಯ ಬಗ್ಗೆ ಸುದ್ದಿ ಹರಡುತ್ತಿದ್ದಾಗ ಈತನಿಗೆ ಬುದ್ಧಿವಾದ ಹೇಳಲು ಹೋದ ಸ್ನೇಹಿತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದ ಈ ಸಂಬಂಧ ಮಳವಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆಯತ್ನ ಪ್ರಕರಣವು ದಾಖಲಾಗಿತ್ತು ಇಂತಹ ಮಹಾನ್ ಹಿನ್ನೆಲೆ ಹೊಂದಿದ್ದ ಪುನೀತ್ ಕೆರೆಹಳ್ಳಿ ನಂತರದ ದಿನಗಳಲ್ಲಿ ತನ್ನನ್ನ ತಾನು ಸಮಾಜ ಸೇವಕ ಅಂತ ಹೇಳಿಕೊಳ್ಳೋಕೆ ಶುರು ಮಾಡಿದ್ದ ಬಹುಶಃ ಪಿಂಪ್ ಕೆಲಸ ಬಹಳ ರಿಸ್ಕ್ ಅನ್ಸಿರಬೇಕು 2015-16ರ ಆಸುಪಾಸಿನಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಚಾರ ಗಿಟ್ಟಿಸಿಕೊಂಡ ಈತ ತಾನು ಹಿಂದುತ್ವದ ಬೆಂಬಲಿಗ ಸಂಘ ಪರಿವಾರದ ಕಾರ್ಯಕರ್ತ ಅಂತ ಹೇಳಿಕೊಳ್ಳೋಕೆ ಶುರು ಮಾಡಿದ ಅಲ್ಲಿಂದಾಚೆಗೆ ಆತನ ನಸೀಬೆ ಬದಲಾಗೋಯಿತು ಗೋವಿಗೋಸ್ಕರ ಜೈಲಿನಲ್ಲೂ ಇರ್ತೀನಿ ಗೋವಿಗೋಸ್ಕರ ಮೇಲೂ ಇರ್ತೀನಿ ನನಗೇನು ತೊಂದರೆ ಇಲ್ಲ ಸೋಶಿಯಲ್ ಮೀಡಿಯಾದ ಲೈವ್ ವಿಡಿಯೋಗಳಲ್ಲಿ ತಾನು ಹಿಂದುತ್ವದ ಕಾರ್ಯಕರ್ತ ಅಂತ ಬಾಯಿಗೆ ಬಂದದ್ದನ್ನೆಲ್ಲ ಒದರುತ್ತಿದ್ದ ಈತ ತಮ್ಮ ನಾಯಕರ ಗಮನ ಸೆಳೆಯಲಿಕ್ಕಾಗಿ ಕಾಂಗ್ರೆಸ್ ನಾಯಕರನ್ನ ಬಾಯಿಗೆ ಬಂದಂತೆ ಬೈಯಲಿಕ್ಕೆ ಶುರುವಿಟ್ಟ ಈತನ ಪ್ರಯತ್ನ ಕೂಡ ಫಲ ಕೊಟ್ಟಿತ್ತು ಒಬ್ಬೊಬ್ಬರೇ ಬಿಜೆಪಿ ನಾಯಕರಿಗೆ ಹತ್ತಿರವಾಗುತ್ತಾ ಹೋದ ಸಹಜವಾಗಿ ಇವನ ಮುಂದಿನ ಹೆಜ್ಜೆಯೇ ಮುಸ್ಲಿಂ ದ್ವೇಷ ಮುಸ್ಲಿಮರ ಮೇಲೆ ವಿಷಕಾರುತ್ತ ಇನ್ನಷ್ಟು ಪ್ರಚಾರಕ್ಕೆ ಬಂದ ಹಿಂದೂ ಕಾರ್ಯಕರ್ತ ಅನ್ನೋ ಟ್ಯಾಗ್ ನೋಡಿ ಟಿವಿ ವಾಹಿನಿಗಳು ಕೂಡ ಈತನನ್ನ ಚರ್ಚೆಯಲ್ಲಿ ಕೂರಿಸಿಕೊಂಡ್ರು ತನ್ನ ಈ ಘನಾಂಧಾರಿ ಕೆಲಸಕ್ಕೆ ಜನರಿಂದ ಗೂಗಲ್ ಪೇ ಫೋನ್ ಪೇ ಮೂಲಕ ಹಣ ಕಲೆಕ್ಟ್ ಮಾಡೋದನ್ನು ಒಂದು ಸೈಡ್ ಬಿಸ್ನೆಸ್ ತರ ಮಾಡಿಕೊಂಡಿದ್ದ 2022ರ ಆಗಸ್ಟ್ನಲ್ಲಿ ಟಿಪ್ಪು ಫ್ಲೆಕ್ಸ್ ಹರಿದು ಧರ್ಮಾಂಧತೆ ಪ್ರದರ್ಶಿಸಿದ್ದ ಕೋಮು ಸೌಹಾರ್ದತೆಗೆ ಧಕ್ಕೆ ತಂದ ಕಾರಣಕ್ಕೆ ಪುನೀತ್ ಕೆರೆಹಳ್ಳಿ ಹಾಗೂ ಆತನ ಸಹಚರರನ್ನ ಪೊಲೀಸರು ಬಂಧಿಸಿದ್ರು ತನಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋ ತಿಮಿರು ಹೆಚ್ಚಾದಂತೆ ಈ ಕೆರೆಹಳ್ಳಿ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದ ಈತನ ದುರ್ವರ್ತನೆಯಿಂದ ರೊಚ್ಚಿಗೆದ್ದ ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ಈತನಿಗೆ ಬಿಸಿ ಮುಟ್ಟಿಸಿದ್ರು ಕಂಡ ಕಂಡಲ್ಲಿ ಪ್ರತಿಭಟಿಸುವ ಮೂಲಕ ಎಚ್ಚರಿಕೆ ಕೊಟ್ಟರು ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದನ್ನ ಕಂಡು ಕ್ಷಮೆ ಕೇಳಿ ಹೇಗೋ ಬಚಾವಾಗಿದ್ದ ನಂತರದ ದಿನಗಳಲ್ಲಿ ಹೊಸ ಅವತಾರದಲ್ಲಿ ಪ್ರತ್ಯಕ್ಷನಾದ ಈ ಆಸಾಮಿ ರಾಷ್ಟ್ರ ರಕ್ಷಣಾ ಪಡೆ ಅನ್ನೋ ಗುಂಪು ಕಟ್ಟಿಕೊಂಡ ನಾನು ಗೋಮಾತೆಯ ಪುತ್ರ ಗೋ ರಕ್ಷಣೆ ಮಾಡ್ತೀನಿ ಅಂತ ಹೇಳಿಕೊಂಡು ದನದ ವ್ಯಾಪಾರ ಮಾಡೋ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಮಾರಕಾಸ್ತ್ರಗಳಿಂದ ದಾಳಿ ಮಾಡೋಕೆ ಶುರು ಮಾಡ್ದ ಎಲೆಕ್ಟ್ರಿಕ್ ಶಾಕ್ ಕೊಡುವ ಮಾರಕ ಆಯುಧಗಳನ್ನು ತನ್ನ ಜೊತೆಯಲ್ಲಿಟ್ಟುಕೊಂಡು ತಿರುಗುತ್ತಿದ್ದ ಈ ಗ್ಯಾಂಗ್ ಸಾಕಷ್ಟು ಅಮಾಯಕರಿಗೆ ಟಾರ್ಚರ್ ಮಾಡಿದೆ ಈತನ ಗ್ಯಾಂಗ್ ಕೈಗೆ ಸಿಕ್ಕ ಜನರನ್ನ ಹಿಂಸಿಸುವ ವಿಡಿಯೋಗಳನ್ನು ತನ್ನದೇ ಫೇಸ್ಬುಕ್ ಪೇಜ್ಗಳಲ್ಲಿ ರಾಜಾರೋಷವಾಗಿ ಶೇರ್ ಮಾಡ್ತಿದ್ದ ರಾಷ್ಟ್ರ ರಕ್ಷಣಾ ಪಡೆ ಅನ್ನೋ ಹೆಸರನ್ನ ಈತ ತನ್ನ ರೋಲ್ ಕಾಲ್ ದಂಧೆಗೆ ಹೊಸ ಅಸ್ತ್ರ ಮಾಡಿಕೊಂಡಿದ್ದಾನೆ ಅನ್ನೋ ಆರೋಪ ಇದೆ ದನದ ವ್ಯಾಪಾರಿಗಳನ್ನ ಬೆದರಿಸಿ ಲಕ್ಷಾಂತರ ಹಣ ಸುಲಿಗೆ ಮಾಡಿದ್ದ ಅನ್ನೋ ಆರೋಪಗಳು ಕೂಡ ಕೇಳಿಬಂದಿವೆ ಮೊನ್ನೆ ಇದ್ರಿಸ್ ಪಾಷಾನ ಕೊಲೆಯಾಗೋಕ್ಕೂ ಮುಂಚೆ 2 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದ ಅನ್ನೋ ಅಂಶ ಕೂಡ ಎಫ್ಐಆರ್ನಲ್ಲಿದೆ ಇಷ್ಟೆಲ್ಲ ಗೂಂಡಾಗಿರಿ ಹಿಂಸಾಚಾರ ಬಹಿರಂಗವಾಗಿ ನಡೀತಿದ್ರು ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆ ಕಣ್ಣು ಮುಚ್ಚಿ ಕುಳಿತದ್ದು ಯಾಕೆ ಇಂತಹ ಪಾತಕಿಯನ್ನ ರಕ್ಷಣೆ ಮಾಡುತ್ತಿದ್ದ ಶಕ್ತಿಗಳು ಯಾರು ಅನ್ನೋದು ಯಕ್ಷ ಪ್ರಶ್ನೆ ಅಂತಾಗಿದೆ ಸ್ನೇಹಿತರೆ ನಮ್ಮ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಕಣ್ಣು ಮುಚ್ಚಿ ಕುಳಿತ ಕಾರಣ
ಹಿಂಸಾಚಾರ ಕೊಲೆಗಳು ಎಗ್ಗಿಲ್ಲದೆ ನಡೆಯುತ್ತಿವೆ. ಮೊನ್ನೆ ಕೊಲೆಯಾದ ಇದ್ರಿಸ್ ಪಾಷಾನ ಮೃತದೇಹ ನೋಡಿದ್ರೆ ಮೇಲ್ನೋಟಕ್ಕೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿರುವುದು ಕಂಡು ಬಂದಿದೆ. ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಇನ್ನಾದರೂ ಸಕ್ರಿಯವಾಗುತ್ತಾ, ಕೊಲೆಗಡುಕರಿಗೆ ಶಿಕ್ಷೆಯಾಗುತ್ತಾ, ಅಮಾಯಕರಿಗೆ ರಕ್ಷಣೆ ಸಿಗುತ್ತಾ ಅನ್ನೋದನ್ನು ನಾವು ಕಾದು ನೋಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.